ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಜುಲೈ 15ರಿಂದ ನರೇಗಾ ಯೋಜನೆಯಡಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ತುಮಕೂರು ಜಿಲ್ಲಾದ್ಯಂತ ನರೇಗಾ ಯೋಜನೆಯಡಿ ಇದೇ ತಿಂಗಳ 15ರಿಂದ 30ರವರೆಗೆ ವನ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುವುದಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಅನೀಸ್ ಕಣ್ಮಣಿ ಜಾಯರವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿರುವ ವನ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಸಿಇಒರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅದಕ್ಕೆ ಒಂದು ಟೈಮ್ ಇದಿರುತ್ತದೆ, ಯಾಕೆಂದ್ರೆ ಮಳೆ ಸ್ಟಾರ್ಟ್ ಆದ್ಮೇಲೆ ಮಾಡಬೇಕಾಗಿರ್ತದೆ, ಮಳೆ ಹೋಗದ ಮೇಲೆ ಮಾಡಕ್ಕಾಗಲ್ಲ, ಆ ತರ ಇದೆ. ಸೊ ಈಗ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಸೇರಿ ಕನ್ವರ್ಸ್ ಮಾಡಿಕೊಂಡು ನಾವೊಂದು ತುಮಕೂರು ಜಿಲ್ಲೆಗೆ ವನ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದ್ದಾರೆ. ವನ ಮಹೋತ್ಸವ ಅಂದ್ರೆ ಸೋಷಿಯಲ್ ಫಾರೆಸ್ಟ್ ಅವರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೇಗೆ ಹೇಗೆ ಅದು ಮಾಡಬೇಕಂತ. ಸೊ ವಿ ಆರ್ ಫೋಕಸಿಂಗ್. ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ನರೇಗಾ ಯೋಜನೆಯಡಿ ಪ್ರತಿ ತಾಲೂಕಿಗೂ ಕನಿಷ್ಠ 10,000 ಒಂದು ಲಕ್ಷ ಸಸಿಗಳನ್ನು ಆಯ್ದ ರೈತ ಫಲಾನುಭವಿಗಳ ಜಮೀನಿನಲ್ಲಿ, ರಸ್ತೆ ಬದಿಯಲ್ಲಿ ಹಾಗೂ ಸರ್ಕಾರಿ ಜಾಗದಲ್ಲಿ ನೆಡಲಾಗುವುದೆಂದು ಹೇಳಿದರು. ನರೇಗಾ ಯೋಜನೆಯಡಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಗುಂಡಿ ತೋಡಿ ಸಸಿ ನೆಡುವುದಕ್ಕೆ ಇಂತಿಷ್ಟು ಹಣವನ್ನು ಕೂಲಿಯಾಗಿ ನೀಡಲಾಗುವುದೆಂದು ಹೇಳಿದರು. ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಲಾ ಕಾಲೇಜು ಆವರಣ, ಸ್ಮಶಾನ, ರಸ್ತೆ ಬದಿ, ಸರ್ಕಾರಿ ಕಚೇರಿಗಳ ಆವರಣಗಳಲ್ಲೂ ಸಹ ಸಸಿ ನೆಡಲಾಗುವುದೆಂದು ಸಾಮಾಜಿಕ ಅರಣ್ಯ ವಿಭಾಗದ ಅಧಿಕಾರಿ ಚಂದ್ರಪ್ಪ ತಿಳಿಸಿದ್ರು. ಯಾಕೆ ಗಿಡ ನೆಡ್ತಿದ್ದೀವಿ ಅಂತಾನೆ ಗೊತ್ತಿಲ್ಲ. ಏನಾದ್ರು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ ಅವರು ಅಷ್ಟೇ. ಅದರಿಂದ ನಮ್ಮ ಹವಾಮಾನದ ಮೇಲೆ ಏನ್ ಪರಿಣಾಮ ಆಗ್ತದೆ, ನಮ್ಮ ಮೇಲೆ ಏನ್ ಪರಿಣಾಮ ಆಗ್ತದೆ, ನಮ್ಮ ಕೃಷಿ ಮೇಲೆ ಏನ್ ಪರಿಣಾಮ ಆಗ್ತದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಜೂನ್ ನಮ್ಮ ಮಳೆಗಾಲ ಪ್ರಾರಂಭವಾಗುವಾಗ ಇಲ್ಲಿಂದ ಹಿಡಿದು ನಾವು ವನ ಮಹೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ಬೇಡ. ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ವಿಶೇಷವಾಗಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದ್ರಿಂದ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿಸಿಕೊಂಡು ನಾವು ಹೋಬಳಿ ಮಟ್ಟದಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿ ಸಾರ್ವಜನಿಕರಲ್ಲಿ ಗಿಡ ನೆಡುವ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಅವಶ್ಯಕವಾಗಿದೆ ಎಂದು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಲಿಂಗೇಗೌಡ ಸಭೆಗೆ ಹೇಳಿದರು. ಒಳ್ಳೆಯ ಮಹಾತ್ಮ ಗಾಂಧಿ ಉದ್ಯೋಗ ಗ್ರಾಮೀಣ ಖಾತ್ರಿ ಯೋಜನೆ ಏನಿದೆ ರೈತರಿಗೆ ವಿಶೇಷವಾಗಿ ಒಂದು ಒಳ್ಳೆಯ ಮತ್ತೆ ಒಳ್ಳೆಯ ಸವಲತ್ತು ನೀಡಲು ಸರ್ಕಾರ ನೀಡ್ತಾ ಇದೆ. ಅದರ ಜೊತೆಗೆ ಪರಿಸರವನ್ನು ಹೆಚ್ಚಾಗಕ್ಕೆ ಇದು ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಸಲಹೆಗಳು ಸೂಚನೆಗಳನ್ನು ದಯಮಾಡಿ ಎಲ್ಲಾ ಇಲಾಖೆಯ ಏನು ಅಧಿಕಾರಿಗಳು ಬಂದಿದ್ದೀರಾ, ಸಂಘ ಸಂಸ್ಥೆಗಳ ಅಧಿಕಾರಿಗಳು ಬಂದಿದ್ದೀರಾ, ವಿಶೇಷವಾಗಿ ಮಾಹಿತಿ ನಮ್ಮ ಮಾಧ್ಯಮ ಮಿತ್ರರು ಸಹ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು. ಈಗ ನಮ್ಮ ಪ್ರಾದೇಶಿಕ ವಿಭಾಗದ ಮುಖ್ಯಸ್ಥರಾದ ರಾಮಲಿಂಗ. ಈ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರನ್ನ ಆಹ್ವಾನಿಸಲಾಗುವುದೆಂದು ತಿಳಿಸಿದರು. ಈ ಪೂರ್ವಭಾವಿ ಸಭೆಗೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದಲ್ಲಿ ಮಾವಿಗೆ ಸಂಸ್ಕರಣಾ ಘಟಕ ಆರಂಭಿಸಬೇಕೆಂದು ಒತ್ತಾಯಿಸಿ ಬೆಳೆಗಾರರು ಕೊಳೆತ ಮಾವು ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದರು. ಮಾವಿಗೆ ಬೆಲೆ ನಿಗದಿಪಡಿಸಬೇಕು, ತಾಲೂಕಿನಲ್ಲಿ 2 ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿ ಮಾವು ಬೆಳೆಗಾರರು ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಸಿ ಕೊಳೆತ ಮಾವನ್ನ ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚನ್ನಪ್ಪ ರೆಡ್ಡಿ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ವೆಂಕಟ ಶಿವರೆಡ್ಡಿ ಅವರ ನೇತೃತ್ವದಲ್ಲಿ ಮಾವು ಬೆಳೆಗಾರರು ರಸ್ತೆಯಲ್ಲಿ ಧರಣಿ ಕುಳಿತು ಅಲ್ಲಲ್ಲೇ ಅಡುಗೆ ತಯಾರಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಪ್ರತಿಭಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪ್ರಭಾರ ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಹಾಗೂ ತೋಟಗಾರಿಕೆ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಕೃಷ್ಣಮೂರ್ತಿ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ನುಡಿದಂತೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿಲ್ಲ, ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ನುಡಿದಂತೆ ನಡೆದಿಲ್ಲ, ರೈತರ ಪೂರ್ಣ ಸಾಲ ಮನ್ನಾ ಮಾಡಿಲ್ಲ ಎಂದು ರೈತ ಸಂಘ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದರು. ಸರ್ಕಾರದ ವಿರುದ್ದ ಜುಲೈ 21ರಂದು ಪ್ರತಿಭಟನೆ ನಡೆಸುವುದಾಗಿ ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರೈತರ ಕೇವಲ 2 ಲಕ್ಷ ರೂವರೆಗಿನ ಸಾಲ ಮನ್ನಾ ಮಾಡಿದ್ದಾರೆ, ಇದಕ್ಕೂ ಸಾಕಷ್ಟು ಷರತ್ತು ಹಾಕಿದ್ದಾರೆ. ಬರಗಾಲದಿಂದ ತತ್ತರಿಸಿ ನಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಬಂದಿಲ್ಲ ಎಂದರು.
ಸಾಲಮನ್ನಾ ಜೊತೆಗೆ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು, ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಎಂದು ಗೋವಿಂದರಾಜು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೀತಕ್ಕಂತ ಏನು ಕೂಡಲೇ ಮಾನ್ಯ ಕುಮಾರಸ್ವಾಮಿಯವರ ಸರ್ಕಾರ ತಾವು ಈ ರಾಜ್ಯದ ಅನ್ನದಾತರಿಗೆ ಕೊಟ್ಟ ಭರವಸೆಯಂತೆ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಮತ್ತು ಕೃಷಿ ಕಾರ್ಮಿಕರ ಮಹಿಳೆಯರ ಸ್ವಸಹಾಯ ಸಂಘಗಳ ಸಾಲವನ್ನೂ ಮನ್ನಾ ಮಾಡಬೇಕು, ಷರತ್ತುಗಳನ್ನ ತೆಗಿಬೇಕು ಮತ್ತು 2009 ಹಿಂದಿನ ಸಾಲಗಳನ್ನೂ ಕೂಡ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿ ಏನು ರೈತ ಹುತಾತ್ಮ ದಿನಾಚರಣೆ ಇದೆ 21 ತಾರೀಕು, ಆ ಹುತಾತ್ಮ ದಿನಾಚರಣೆಯ ದಿನ ನಾವು ಹೊಸಪೇಟೆ ಬಳಿ ಬರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಯನ್ನ ಇಡೀ ರಾಜ್ಯದ ರೈತರು ತಡೆದು ಸರ್ಕಾರದ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಖಂಡರಾದ ಲೋಕೇಶ್ ರವರು ಮತ್ತು ಜಗದೀಶ್, ಶ್ರೀನಿವಾಸ್, ರಂಗಹನುಮಯ್ಯ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಸಪ್ತಗಿರಿ ಬಡಾವಣೆಯಲ್ಲಿ ನಗರ ಪಾಲಿಕೆ ಸದಸ್ಯ ನಾಗರಾಜರಾವ್ ಗ್ರಂಥಾಲಯ ಆರಂಭಿಸಿ ಓದುಗರಿಗೆ ನೆರವಾಗಿದ್ದಾರೆ. ಮೊಬೈಲ್ ಟಿವಿಗಳ ಹಾವಳಿಯಿಂದ ಪುಸ್ತಕ ಮತ್ತು ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ತುಮಕೂರಿನ ಪಾಲಿಕೆಯ ಸದಸ್ಯರೊಬ್ಬರು ತಮ್ಮ ಸ್ವಂತ ಖರ್ಚಿನಿಂದ ಉಚಿತ ಗ್ರಂಥಾಲಯ ತೆರೆದು ಆ ಮೂಲಕ ಪುಸ್ತಕ ಓದುವ ಆಸಕ್ತಿ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೆಡ್ ನಿರ್ಮಿಸಿ ಅದರಲ್ಲಿ ರಾಷ್ಟ್ರಕವಿ ಕುವೆಂಪು ಹೆಸರಿನ ಉಚಿತ ಗ್ರಂಥಾಲಯ ಈ ವಾರ್ಡ್ನ ಸದಸ್ಯ ಪಟೇಲ್ ನಾಗರಾಜ್ ಆರಂಭಿಸಿ ಓದುಗರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರತಿನಿತ್ಯ ಬೆಳಗಿನಿಂದ ಸಂಜೆಯವರೆಗೆ 100 ಜನ ಗ್ರಂಥಾಲಯದ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಗ್ರಂಥಾಲಯಕ್ಕೆ ಹಲವು ದಾನಿಗಳು ಚೇರ್ ಟೇಬಲ್ಗಳನ್ನು ನೀಡುವ ಮೂಲಕ ಪ್ರೇರಕ ಶಕ್ತಿಯಾಗಿದ್ದಾರೆಂದು ಪಾಲಿಕೆ ಸದಸ್ಯ ಪಟೇಲ್ ನಾಗರಾಜ್ ತಿಳಿಸಿದರು. ತುಮಕೂರಿನ 30ನೇ ವಾರ್ಡಿನ ಒಂದು ಬಡಾವಣೆಯಲ್ಲಿ ನಾನು ಕಾರ್ಪೆಂಟರ್ ಆಗಿ ಸುಮಾರು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಕೆಲಸದ ಒಂದು ಉದಾಹರಣೆಯಾಗಿ ತುಮಕೂರಿನಲ್ಲಿ ಎಲ್ಲೂ ಮಾಡದಂಥ ಒಂದು ಉಚಿತವಾದ ಗ್ರಂಥಾಲಯವನ್ನು ನಾನು ಏರ್ಪಾಡು ಮಾಡಿದ್ದೇನೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರೂ ಪುಸ್ತಕ ಓದೋದು ಪೇಪರ್ ಓದೋದು ಯಾರು ಮಾಡ್ತಾ ಇಲ್ಲ. ಅದೊಂದು ಅಭಿರುಚಿಯನ್ನು ತರಲಂತ ನನ್ನ ಒಂದು ಆಸೆಯಿಂದ ಈ ಒಂದು ಉಚಿತ ವಾಚನಾಲಯ ಮಾಡಿದ್ದೀನಿ. ಈ ಒಂದು ಉಚಿತ ವಾಚನಾಲಯಕ್ಕೆ ನಮ್ಮ ಸಪ್ತಗಿರಿ ಬಡಾವಣೆ ಎಲ್ಲ ಬಂಧುಗಳು ನನಗೆ ಭಾಳ ಸಹಕರಿಸಿದ್ದಾರೆ. ಅವ್ರಿಗೆಲ್ಲರೂ ನಾನು ಕೃತಜ್ಞತೆಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಉಚಿತ ವಾಚನ ಎಲ್ಲರನ್ನೂ ಉಪಯೋಗ ಪಡೆದು ಎಲ್ಲರನ್ನೂ ನಾವು ಪೇಪರ್ನ ಓದೋದು ಮತ್ತು ಪುಸ್ತಕಗಳು ಓದುವಂಥ ಅಭಿರುಚಿಯನ್ನು ಬೆಳೆಸ್ಕೋಬೇಕು ಅಂತ ತಮ್ಮೆಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ. ಈ ಭಾಗದಲ್ಲಿ ಮೊಬೈಲ್ ಗ್ರಂಥಾಲಯ ನಡೆಸುತ್ತಿದ್ದ ರವಿಕುಮಾರ್ ಈ ಗ್ರಂಥಾಲಯ ನಿರ್ವಹಣೆ ಮಾಡುತ್ತಿದ್ದಾರೆ. ತಮ್ಮ ಸ್ಕೂಟಿ ವಾಹನದಲ್ಲಿ ಕಾದಂಬರಿ ಸೇರಿದಂತೆ ವಿವಿಧ ಪುಸ್ತಕಗಳನ್ನು ಮನೆ ಮನೆಗೆ ನೀಡುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದ ನನ್ನನ್ನ ಸದಸ್ಯ ನಾಗರಾಜ್ ರವರು ಗುರುತಿಸಿ ಬೃಹತ್ ಶೆಡ್ ನಿರ್ಮಿಸಿ ಉಚಿತ ಗ್ರಂಥಾಲಯ ಆರಂಭಿಸಲು ಸಹಕಾರ ನೀಡಿದ್ದಾರೆಂದು ರವಿಕುಮಾರ್ ಸ್ಮರಿಸಿಕೊಂಡರು. ನಾವು ಸುಮಾರು 25 ವರ್ಷದಿಂದ ಕುವೆಂಪು ಸಂಚಾರಿ ಗ್ರಂಥಾಲಯನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಮನೆಗೆ 2 ದಿವಸಕ್ಕೊಂದ್ಸಲ ಬುಕ್ಗಳನ್ನ ಚೇಂಜ್ ಮಾಡಿಕೊಂಡು ನಾವು ನಡೆಸ್ಕೊಂಡು ತಿಂಗಳಿಗೆ 100 ರೂಪಾಯಿ ನನಗೆ ಫೀಸು ಮನೆ ಮನೆ ಹತ್ರನೇ ಡೋರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಶೆಟ್ಟಹಳ್ಳಿ ಗೇಟ್ ಆಂಜನೇಯ ದೇವಸ್ಥಾನದ ಹಿಂದಗಡೆ ಒಂದು ನಮ್ಮ ಗ್ರಂಥಾಲಯ ಉಚಿತ ಗ್ರಂಥಾಲಯ ಇತ್ತು. ಈ ಕಡೆ ಸಪ್ತಗಿರಿ ಈ ಕಡೆ ಜನಗಳಿಗೆ ಉಪಯೋಗ ಆಗಲಿ ಅಂತ ಉಚಿತ ವಾಚನಾಲಯನ ಓಪನ್ ಮಾಡಬೇಕು ಅಂತ ನಮ್ಮ 30ನೇ ವಾರ್ಡಿನ ಸದಸ್ಯರಾದ ನಾಗರಾಜ್ ರವ್ರನ್ನ ಕೇಳ್ಕೊಂಡಾಗ ಅವರು ನಮಗೇನೇನು ಬೇಕು ಎಲ್ಲ ಸಪೋರ್ಟ್ನ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅವರೆಲ್ಲ ಇದು ಮಾಡಿದ್ಮೇಲೆ ನಾವೇನು ಮಾಡೋದು, ನಮ್ಮ ಹತ್ರ ಒಂದು 3,000 ಬುಕ್ಕು ಎಲ್ಲ ಇದ್ದು ಆಮೇಲೆ ಕೇಂದ್ರ ಗ್ರಂಥಾಲಯದಿಂದನು ಸಹಕಾರ ಕೊಟ್ಟರು. ನಾವು ಇಲ್ಲಿನ ನಾಗರಿಕರು ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟರು. ಆದ್ದರಿಂದ ಈ ಲೈಬ್ರರಿನ ಸ್ಥಾಪನೆ ಮಾಡೋಕ್ಕೆ ಬಹಳ ಸಹಕಾರಿಯಾಗ್ತು ಅಂತ ಈ ಇದರಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಗ್ರಂಥಾಲಯದಲ್ಲಿ 3,000 ಪುಸ್ತಕಗಳಿದ್ದು ಇನ್ನು ಸಂಗ್ರಹಿಸುವ ಉದ್ದೇಶವಿದ್ದು ದಾನಿಗಳು ಪುಸ್ತಕಗಳನ್ನು ನೀಡಿದರೆ ತೆಗೆದುಕೊಳ್ಳುವುದಾಗಿ ರವಿಕುಮಾರ್ ತಿಳಿಸಿದರು. ಈ ಬಡಾವಣೆಯಲ್ಲಿ ಪಾಲಿಕೆ ಸದಸ್ಯರು ಗ್ರಂಥಾಲಯ ಆರಂಭಿಸಿದ್ದು ತಮಗೆ ತುಂಬಾ ಉಪಯುಕ್ತವಾಯಿತೆಂದು ಓದುಗರಾದ ಸೂರ್ಯ ನಾರಾಯಣ ರಾವ್ ಹೇಳಿದ್ರು. ವಾರ್ಡಿನ ಸದಸ್ಯರಾದಂತಹ ನಮ್ಮ ನಾಗರಾಜ್ ರಾವ್ ಅವರು ಈ 30ನೇ ವಾರ್ಡ್ನಲ್ಲಿ ಉಚಿತವಾದಂತಹ ಗ್ರಂಥಾಲಯನ ಕಟ್ಟಿಸಿ ಇವತ್ತು ಇಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಕೆಲವು ಓದೋದಕ್ಕೆ ಒಂದು ಅನುಕೂಲತೆಗಳನ್ನ ಮಾಡಿಕೊಟ್ಟವ್ರು. ಇಲ್ಲಿ ಈ ಅನುಕೂಲತೆ ಎಲ್ಲ ವಾರ್ಡ್ನಲ್ಲೂ ಇದೇ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಕೋರಿಕೆ. ಇದು ಮಾಡಿರ್ತಕ್ಕಂಥದ್ದು ತುಂಬಾ ಜನಗಳಿಗೆ ಎಷ್ಟೋ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಂಗಾಯ್ತು, ಒಳ್ಳೆ ಕಾರ್ಯಕ್ರಮ ನಡೀತಾ ಇತ್ತು, ಚೆನ್ನಾಗಿ ಓದ್ಕಂತವರೆಲ್ಲ ಬಂದವರೆಲ್ಲ ಉಚಿತವಾಗಿ.
ಇಂತಹ ಹತ್ತಾರು ಉಚಿತ ಗ್ರಂಥಾಲಯಗಳು ಎಲ್ಲೆಡೆ ಆರಂಭವಾಗಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಾಲಿಕೆ ಸದಸ್ಯ ನಾಗರಾಜ್ ರಾವ್ ಅವರು ತೆಗೆದುಕೊಂಡ ವಿಶೇಷ ಆಸಕ್ತಿಯಂತೆ ಎಲ್ಲ ವಾರ್ಡ್ನ ಸದಸ್ಯರು ಉಚಿತ ಗ್ರಂಥಾಲಯಗಳನ್ನು ಆರಂಭಿಸಬೇಕೆಂದು ನಿವೃತ್ತ ಬೆಸ್ಕಾಂ ಇಂಜಿನಿಯರ್ ಗುರುರಾಜ್ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಉಚಿತ ಗ್ರಂಥಾಲಯ ಆರಂಭಿಸುವ ಮೂಲಕ ಈ ಭಾಗದ ನಾಗರಿಕರು ವಯೋವೃದ್ಧರಲ್ಲಿ ಪುಸ್ತಕ ಓದುವ ಅಭಿರುಚಿ ಬೆಳೆಸುತ್ತಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಗುರುರಾಜ್ ಅನ್ಬಿಟ್ಟು ನಿವೃತ್ತ ಸಹಾಯಕ ಇಂಜಿನಿಯರ್ ಬೆಸ್ಕಾಂ. ಈ ಏರಿಯಾದಲ್ಲಿ 30ನೇ ವಾರ್ಡಲ್ಲಿ ಇತ್ತಲ್ಲ ಲೈಬ್ರರಿ ಆಗಲಿ ರೀಡಿಂಗ್ ರೂಮ್ ಆಗಲಿ ಉಚಿತ ವಾಚನಾಲಯ ಏನೂ ಇರಲಿಲ್ಲ. ಈಗ ಓದೋರಿಗೆ ತುಂಬ ಅನುಕೂಲ ಆಗುತ್ತೆ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ 1 ಗಂಟೆ ಓದ್ಬೋದು. ಇದೇ ಥರ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲರೂ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ವಿದ್ಯಾದಾನ ಮಾಡ್ದಂಗೂ ಆಗುತ್ತೆ. ಎಸ್ಪೆಷಲಿ ಈ ಏರಿಯಾದಲ್ಲಿ ನಾಗರಾಜ್ ಅವರವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಗರದ ಎಲ್ಲ ವಾರ್ಡ್ನಲ್ಲೂ ಉಚಿತ ಗ್ರಂಥಾಲಯ ಆರಂಭಿಸಬೇಕೆಂದು ಶಿವಣ್ಣರವರು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ನಾಯಕರನ್ನು ಕಡೆಗಣಿಸಿ ಫ್ಲೆಕ್ಸ್ನಲ್ಲೂ ಭಾವಚಿತ್ರ ಹಾಕದೆ ಕಡೆಗಣಿಸಲಾಗಿದೆ ಎಂದು ಕುಣಿಗಲ್ನಲ್ಲಿ ಕಾರ್ಯಕರ್ತರ ಮಧ್ಯೆ ಅಸಮಾಧಾನ ಸ್ಫೋಟಗೊಂಡಿದೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಜೆಡಿಎಸ್ನ ದೋಸ್ತಿ ಪಕ್ಷದ ಕಾರ್ಯಕರ್ತರು ಕುಣಿಗಲ್ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಸೇರಿದಂತೆ ಜಿಲ್ಲೆಯ ಜೆಡಿಎಸ್ ಸಚಿವರ ಭಾವಚಿತ್ರ ಹಾಕದೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಪರಿಣಾಮ ಕೆಲಕಾಲ ಗೊಂದಲದ ಸ್ಥಿತಿ ನಿರ್ಮಾಣವಾಯಿತು. ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕೊಳಗೇರಿ ಅಭಿವೃದ್ದಿ ಮಂಡಳಿಯಿಂದ ಮನೆ ನಿರ್ಮಾಣ ಕಾಮಗಾರಿಗೆ ಪುರಸಭೆ ಕಾರ್ಯಾಲಯ ಎಂಬ ಹೆಸರಿನಲ್ಲಿ ವಿವಿಧೆಡೆ ಫ್ಲಾಕ್ಸ್ ಹಾಕಲಾಗಿತ್ತು. ಸದರಿ ಫ್ಲಾಕ್ಸ್ನಲ್ಲಿ ಸಚಿವರಾದ ಖಾದರ್, ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್, ಎಂಎಲ್ಸಿ ಕಾಂತರಾಜು, ಶಾಸಕ ಪುರಸಭೆ ಸದಸ್ಯರ ಭಾವಚಿತ್ರ ಹಾಕಲಾಗಿತ್ತು. ಇದು ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಯಿತು. 5ನೇ ವಾರ್ಡ್ನಲ್ಲಿ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಡಾ ರಂಗನಾಥ್ ಅವರನ್ನ ನಡು ರಸ್ತೆಯಲ್ಲೇ ತಡೆದ ಪುರಸಭೆ ಸದಸ್ಯರು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್, ಪುರಸಭೆಯ ಜೆಡಿಎಸ್ ಸದಸ್ಯ ಅನ್ಸರ್ ಪಾಷಾ, ಯೂಸುಫುಲ್ಲಾ, ಜೆಡಿಎಸ್ ಮುಖಂಡ ಗುರುಪ್ರಸಾದ್, ಇತರರು ಮುಖ್ಯಮಂತ್ರಿ, ಜಿಲ್ಲಾ ಸಚಿವರ ಭಾವಚಿತ್ರ ಹಾಕದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ, ಬೇಕೆಂದೇ ಜೆಡಿಎಸ್ ಪಕ್ಷದವರೆಂದು ಹಾಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಕ್ರಮ ಮಾಡುವುದು ಬೇಡ, ಶಿಷ್ಟಾಚಾರ ಪಾಲಿಸಿ ನಂತರ ಕಾರ್ಯಕ್ರಮ ನಡೆಸಿ ಎಂದು ವಾಗ್ವಾದ ಮಾಡಿದರು. ಮಧ್ಯ ಪ್ರವೇಶಿಸಿದ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯ ರಂಗಸ್ವಾಮಿ, ಪಾಪಣ್ಣ, ರೆಹಮಾನ್ ಶರೀಫ್, ಉಪಾಧ್ಯಕ್ಷ ಅರುಣ್ಕುಮಾರ್, ಈ ಹಿಂದೆ ಜೆಡಿಎಸ್ ಶಾಸಕರು ಅಧಿಕಾರದಲ್ಲಿದ್ದಾಗ 14ನೇ ಹಣಕಾಸು ಯೋಜನೆಯಡಿ ಕಾಮಗಾರಿ ಉದ್ಘಾಟನೆ ವೇಳೆ ನೀವು ಸಂಸದರು ಸೇರಿದಂತೆ ಅಂದಿನ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರ ಫೋಟೋ ಹಾಕಿಸಿರಲಿಲ್ಲ, ನಾವು ಒಂದು ಏನೂ ಮಾತಾಡಿಲ್ಲ, ಈಗ ನೀವು ಅಭಿವೃದ್ದಿ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವುದರಲ್ಲಿ ಅರ್ಥ ಇಲ್ಲ ಎಂದು ವಾಗ್ವಾದ ಕೇಳಿದರು. ಈ ವೇಳೆ ಶಾಸಕ ಡಾ ರಂಗನಾಥ್, ಫ್ಲಕ್ಸ್ ಯಾರು ಹಾಕಿಸಿದ್ದಾರೋ ಗೊತ್ತಿಲ್ಲ, ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮುಖ್ಯವಲ್ಲ, ಎಲ್ಲ ಸೇರಿ ಅಭಿವೃದ್ದಿ ಮಾಡೋಣ, ಅಭಿವೃದ್ದಿ ವಿಷಯದಲ್ಲಿ ರಾಜಕಾರಣ ಬೇಡ, ವಿನಾಕಾರಣ ಗೊಂದಲವೂ ಬೇಡ ಎಂದರೂ ಜಗದ ಜೆಡಿಎಸ್ ಅಧ್ಯಕ್ಷರು ಪಟ್ಟು ಸಡಿಸಲಿಲ್ಲ. ಮುಖ್ಯಾಧಿಕಾರಿ ಮಧ್ಯ ಪ್ರವೇಶಿಸಿ ಫ್ಲಕ್ಸ್ ಮಾಡಿಸುವಲ್ಲಿ ಸಿಬ್ಬಂದಿ ಲೋಪ ಎಸಗಿದ್ದಾರೆ, ಮುಂದೆ ಹೀಗಾಗದಂತೆ ಕ್ರಮ ವಹಿಸುವ ಭರವಸೆ ನೀಡಿದ ಮೇರೆಗೆ ಪರಿಸ್ಥಿತಿ ತಿಳಿಕೊಂಡಿತು. ತುಮಕೂರಿನಲ್ಲಿ ಆಟೋ ಚಾಲಕರು ನಿಗದಿತ ದರ ಮೀರಿ ಹೆಚ್ಚಿನ ಪ್ರಯಾಣ ದರ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಯಾಣಿಕರು ಆಕ್ಷೇಪ ವ್ಯಕ್ತಪಡಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಆಟೋಗಳ ಕನಿಷ್ಠ ದರವನ್ನು ಸರ್ಕಾರ ನಿಗದಿಪಡಿಸುವ ಮುನ್ನವೇ ಆಟೋಗಳ ಚಾಲಕರೇ ಸ್ವಯಂಗಿ ಕನಿಷ್ಠ ದರ 30 ರೂಪಾಯಿ ಮಾಡಿಕೊಂಡು ಯಾವುದೇ ಎಗ್ಗಿಲ್ಲದೆ ಪ್ರಯಾಣಿಕರಿಂದ ಸುಲಿಗೆ ಮಾಡುತ್ತಿದ್ದಾರೆ. ತುಮಕೂರಿನ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ಇತ್ತೀಚೆಗೆ ಆಟೋಗಳ ಕನಿಷ್ಠ ದರ 17ರಿಂದ 25 ರೂಪಾಯಿಗೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಈ ಆದೇಶವನ್ನು ಯಾವ ಆಟೋ ಚಾಲಕರು ಪಾಲಿಸುತ್ತಿಲ್ಲ. ಆಟೋದಲ್ಲಿ ಒಮ್ಮೆ ಹತ್ತಿ ಇಳಿದರೆ ಕನಿಷ್ಠ ದರ 30 ರೂಪಾಯಿ ನೀಡಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಆರ್ಟಿಎದವರು ಮಾಡಿರುವ ಆದೇಶವನ್ನ ಆಟೋ ಚಾಲಕರು ಗಾಳಿಗೆ ತೂರಿ ಪ್ರಯಾಣಿಕರಿಂದ ಕನಿಷ್ಠ ದರ 30 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಕನಿಷ್ಠ ದರ 25 ರೂಪಾಯಿ ತೆಗೆದುಕೊಳ್ಳಲು ಹೇಳಿದರೆ ಇಷ್ಟ ಎದುರೇ ಆಟೋ ಅತ್ತಿ ಇಲ್ಲವೇ ಬಸ್ಗೆ ಹೋಗಿ ಎಂದು ನೇರವಾಗಿಯೇ ಛೇಡಿಸುತ್ತಾರೆ.
ತುಮಕೂರಿನಲ್ಲಿ 10,000ಕ್ಕೂ ಹೆಚ್ಚು ಆಟೋಗಳಿದ್ದು ಇದರಲ್ಲಿ ಕೇವಲ 4,000 ಆಟೋಗಳ ಚಾಲಕರುಗಳು ಡಿಎಲ್ ದಾಖಲೆ ಪತ್ರ ಜೊತೆಗೆ ಮೀಟರ್ ಡಿಸ್ಪ್ಲೇ ಕಾರ್ಡ್ ಹೊಂದಿರುವುದು ಬಿಟ್ಟರೆ ಇನ್ನುಳಿದ ಆಟೋಗಳಿಗೆ ಯಾವುದೇ ಪರ್ಮಿಟ್ ಆಗಲಿ ಡಿಎಲ್ ಆಗಲಿ ಏನೂ ಇಲ್ಲದೆ ನಿರಂತರವಾಗಿ ಓಡಿಸುತ್ತಿದ್ದಾರೆ. ಈ ಹಿಂದೆ ಟ್ರಾಫಿಕ್ ಪೊಲೀಸರು ನಗರದ ಬಹಳಷ್ಟು ಆಟೋಗಳಿಗೆ ಡಿಸ್ಪ್ಲೇ ಕಾರ್ಡ್ಗಳನ್ನು ಹಾಕಿಸುವಂತೆ ಮಾಡಿದ್ರು. ಆನಂತರ ಡಿಸ್ಪ್ಲೇ ಕಾರ್ಡ್ಗಳನ್ನು ಹಾಕುವ ಕಾರ್ಯವನ್ನೇ ಪೊಲೀಸರೇ ಕೈಬಿಟ್ಟಿದ್ದಾರೆಂದು ಹೇಳಲಾಗುತ್ತಿದೆ. ಇದಾದ ನಂತರ ಎಲ್ಲಾ ದಾಖಲಾತಿಗಳನ್ನು ಹೊಂದಿದ್ದ ಆಟೋಗಳಿಗೆ ಟಿಟಿಪಿ ನಂಬರ್ ನೀಡುವ ಕಾರ್ಯವನ್ನು ಸಂಚಾರಿ ಪೊಲೀಸರು ಬಹಳಷ್ಟು ಪರಿಣಾಮಕಾರಿಯಾಗಿ ನಡೆಸಿ ಆನಂತರ ಮೌನಕ್ಕೆ ಶರಣಾದರು. ಟಿಟಿಪಿ ನಂಬರ್ ಹಾಕಿಸಲು ಆಗದ ಆಟೋ ಚಾಲಕರುಗಳು ಕೆಲ ದಿನಗಳ ಕಾಲ ಪೊಲೀಸರ ಭಯಕ್ಕೆ ಆಟೋ ಓಡಿಸದೆ ಮನೆ ಸೇರಿದರು. ಸಂಚಾರಿ ಪೊಲೀಸರು ಮಂದಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಯಾವುದಕ್ಕೂ ಹೆದರದೆ ನಿರ್ಭೀತಿಯಿಂದ ಆಟೋ ಓಡಿಸುತ್ತಿದ್ದಾರೆ. ಎಲ್ಎಲ್ಆರ್ ಸಹ ಒಂದಿಲ್ಲದ ಅತಿ ಚಿಕ್ಕ ವಯಸ್ಸಿನ ಹುಡುಗರು ರಾತ್ರಿ ವೇಳೆಯಲ್ಲಿ ಆಟೋ ಓಡಿಸುತ್ತಿದ್ದರೂ ಸಹ ಅಂತಹ ಆಟೋಗಳನ್ನು ಸಂಚಾರಿ ಪೊಲೀಸರು ಏಕೆ ಪತ್ತೆ ಹಚ್ಚುತ್ತಿಲ್ಲವೆಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ತುಮಕೂರು ನಗರ ಈಗಾಗಲೇ ನಮ್ಮ ದೇಶದಲ್ಲೇ ಒಂದು ಐತಿಹಾಸಿಕ ನಗರವಾಗಿ ಬೆಳೀತಾ ಇದೆ. ಇದು ಒಂದು ಸ್ಮಾರ್ಟ್ ಸಿಟಿಗೂ ಸಹ ಮೇಲ್ದರ್ಜೆಗೆ ಏರಿದೆ. ಇಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಮೂಲಸೌಕರ್ಯಗಳು ಸಹ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಸಂಚಾರಿ ವ್ಯವಸ್ಥೆಯೂ ಸಹ ಇಲ್ಲಿ ಸುಗಮವಾಗಿ ನಡೀಬೇಕಾಗಿದೆ. ಆ ದಿಶೆಯಲ್ಲಿ ಯೋಚನೆ ಮಾಡಿದ್ರೆ ಈಗ ತುಮಕೂರು ನಗರದಲ್ಲಿ ಆಟೋ ರಿಕ್ಷಾದವರು ಮಿನಿಮಮ್ಮು ಸರ್ಕಾರದ ಆದೇಶದಲ್ಲಿ ಮಿನಿಮಮ್ 25 ರೂಪಾಯಿ ಇದೆ. ಅವರು ಈಗಾಗಲೇ 30 ರೂಪಾಯಿಗಳನ್ನು ವಸೂಲಿ ಮಾಡ್ತಿದ್ದಾರೆ. ಇದಕ್ಕೆ ಇವರಿಗೆ ಯಾರು ಆದೇಶ ಕೊಟ್ಟಿದ್ದಾರೆ? ದಯಮಾಡಿ ಇದನ್ನು ಬಹಿರಂಗಪಡಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕಡಿವಾಣ ಹಾಕಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಜೊತೆಯಲ್ಲಿ ಈಗಾಗಲೇ ನಾವು ತುಮಕೂರು ನಗರದಲ್ಲಿ ಭಾಳಷ್ಟು ನೋಡಿದ್ದೇವೆ, ಅನಧಿಕೃತವಾಗಿ ಪರ್ಮಿಟ್ ಇಲ್ಲದೆ ಆಟೋಗಳನ್ನು ಓಡಿಸ್ತಿದ್ದಾರೆ. ಜೊತೆಗೆ ಅದಕ್ಕೆ ಲೈಸೆನ್ಸು DL ಇಲ್ಲದೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಸಹ ಅವರು ಅಜಾಗರೂಕತೆಯಿಂದ ಆಟೋಗಳನ್ನು ಓಡಿಸೋದು ನಾವೆಲ್ಲ ಕಂಡಿದ್ದೇವೆ. ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕಡಿವಾಣ ಹಾಕುವರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಮಂಜುನಾಥ್ ಅಂತ, ತುಮಕೂರು ನಗರ. ಈ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಡೆವಲಪ್ ಆಗೋದು ಸುಮಾರು ಕರೆ ಬೇಜನ್ ಪೆಂಡಿಂಗ್ ಇದೆ. ಬಟ್ ಇಲ್ಲಿ ಆಟೋಗಳದ್ದು ಭಾಳ ಕಿರಿಕಾಗಿದೆ. ಏನಪ್ಪ ಅಂದರೆ 25 ರೂಪಾಯಿ ಮಿನಿಮಮ್ ಇರೋದು, ಆದರೆ 30-40 ಈ ಥರ ಎಲ್ಲ ಅಧಿಕೃತವಾಗಿ ಅಮೌಂಟ್ ತೊಗೊಳ್ತಾ ಇರ್ತಾರೆ. ದಯಮಾಡಿ ಇದು ಸಂಬಂಧಪಟ್ಟಂಗೆ ಅಧಿಕಾರಿಗಳು ಅದರ ಗಮನಾರ್ಹ ತೊಗೊಂಡು ಅದಕ್ಕೆ ಕಡಿವಾಣ ಹಾಕಬೇಕು. ಆಮೇಲೆ ಆಟೋಗಳು 500 ಆಟೋ ಪರ್ಮಿಟ್ ಇದ್ದರೆ ಇವತ್ತು 2,000 ಆಟೋ ಆ ಥರ ಆಟೋಗಳು ಅಧಿಕೃತವಾಗಿ ಓಡಾಡ್ತಾ ಇದ್ದಾವೆ. ದಯಮಾಡಿ DL ಮತ್ತು ಅದಕ್ಕೆ ಸಂಬಂಧಪಟ್ಟ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಏನು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆಟೋ ನೆಚ್ಚಿಕೊಂಡು ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಇದು ಅಧಿಕಾರಿಗಳು ಗಮನಾರ್ಹ ತಗೋಬೇಕು. ತುಮಕೂರು ನಗರವು ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಿ ಬಹಳಷ್ಟು ಬಡಾವಣೆಗಳಲ್ಲಿ ಉತ್ತಮ ರಸ್ತೆಗಳನ್ನು ಹೊಂದಿದ್ರೂ ಸಹ ಆಟೋ ಚಾಲಕರುಗಳು ರಸ್ತೆ ಸರಿಯಿಲ್ಲವೆಂಬ ನೆಪ ಹೇಳಿ ಮೀಟರ್ ಹಾಕದೆ ಮನಸ್ಸಿಗೆ ಬಂದಂತೆ ಪ್ರಯಾಣಿಕರಿಂದ ವಸೂಲಿ ಮಾಡುವ ಪ್ರಕ್ರಿಯೆ ಮಾತ್ರ ನಿಂತಿಲ್ಲ. ಆಟೋಗಳಿಗೆ ಮೀಟರ್ ಅಳವಡಿಸುವ ಕಾರ್ಯವನ್ನು ಕಡ್ಡಾಯಗೊಳಿಸುವುದು ಅತ್ಯವಕಾಶವಾಗಿದೆ ಎಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಎಬಿವಿಪಿ ಕಾರ್ಯಕರ್ತರ ಮೇಲಿನ ಲಾಠಿಚಾರ್ಜ್ ಖಂಡಿಸಿ ಹುಳಿಯಾರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಉಚಿತ ಬಸ್ ಪಾಸ್ಗಾಗಿ ತುಮಕೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ವೇಳೆ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಹುಳಿಯಾರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ಹಿಂದಿನ ಸರ್ಕಾರ ಉಚಿತ ಬಸ್ ಪಾಸ್ ನೀಡುವುದಾಗಿ ಬಜೆಟ್ನಲ್ಲಿ ಘೋಷಿಸಿತ್ತು. ಆದರೆ ಈ ಸಮ್ಮಿಶ್ರ ಸರ್ಕಾರ ಬಜೆಟ್ನಲ್ಲಿ ಕೈಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಎಬಿವಿಪಿ ತಾಲೂಕು ಸಂಚಾಲಕ ಹರೀಶ್ ಪ್ರಶ್ನಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಬಂಧಿಸಿರುವ ಪೊಲೀಸರು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಎಬಿವಿಪಿ ಸಂಚಾಲಕ ನವೀನ್, ಸಹ ಸಂಚಾಲಕ ವಿಶ್ವಾಸ್, ಮಂಜುನಾಥ್, ಪ್ರದೀಪ್, ನಾಗೇಂದ್ರ, ದರ್ಶನ್, ರಾಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು.
ದಾವಣಗೆರೆಯಲ್ಲಿ ಎಐಡಿಎಸ್ಒ ಕಾರ್ಯಕರ್ತರು ಉಚಿತ ಬಸ್ ಪಾಸ್ಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ದಾವಣಗೆರೆಯಲ್ಲಿ ಎಐಡಿವೈಒ ಕಾರ್ಯಕರ್ತರು ಉಚಿತ ಬಸ್ ಪಾಸ್ಗೆ ಆಗ್ರಹಿಸಿ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಹಾಗೂ ಈ ಹಿಂದಿನ ಸರ್ಕಾರಗಳು ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ಭರವಸೆ ನೀಡಿದರು. ಆದರೆ ಇದುವರೆಗೂ ಅವರು ನೀಡಿರುವ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಇದುವರೆಗೂ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವುದಿಲ್ಲ ಎಂದು ಮುಖಂಡರು ಆಪಾದಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ರಾಜ್ಯ ಸರ್ಕಾರ ಈ ಹಿಂದಿನಿಂದಲೂ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ನೀಡುವ ಭರವಸೆಯನ್ನು ಚುನಾವಣೆ ನಂತರ ಕಾರ್ಯರೂಪಕ್ಕೆ ತರುವಲ್ಲಿ ಬೇಜವಾಬ್ದಾರಿತನ ತೋರುವುದು ಸಾಮಾನ್ಯವಾಗಿದೆ. ಏನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಶಾಲಾ ಮಕ್ಕಳಿಗೆ ಬಸ್ ಪಾಸ್ ನೀಡುವ ಕಡೆ ಗಮನ ಹರಿಸಲಿ ಎಂದು ಆಗ್ರಹಿಸಿದರು. ಗುಬ್ಬಿಯಲ್ಲಿ ಡಾ ಗುಬ್ಬಿ ವೀರಣ್ಣ ಟ್ರಸ್ಟ್ ಪೌರಾಣಿಕ ನಾಟಕಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಗುಬ್ಬಿಯಲ್ಲಿ ಡಾ ಗುಬ್ಬಿ ವೀರಣ್ಣ ಟ್ರಸ್ಟ್ ಜುಲೈ 11-15 ಪೌರಾಣಿಕ ನಾಟಕಗಳ ಪ್ರದರ್ಶನ ಏರ್ಪಡಿಸಿದೆ. ಇದರಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಲಾಗುವುದು ಎಂದು ಟ್ರಸ್ಟ್ ಅಧ್ಯಕ್ಷ ಡಾ ಲಕ್ಷ್ಮಣ್ ದಾಸ್ ಗುಬ್ಬಿಯಲ್ಲಿ ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿ ಪ್ರಚಲಿತವಾಗಿರುವ ಪೌರಾಣಿಕ ನಾಟಕಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಸಚಿವ ಎಸ್ಆರ್ ಶ್ರೀನಿವಾಸ್, ಹಿರಿಯ ಕಲಾವಿದೆ ಬಿ ಜಯಶ್ರೀ ಸೇರಿದಂತೆ ಹಲವು ಸಾಹಿತಿ ಕಲಾವಿದರು ಭಾಗವಹಿಸುವರು ಎಂದರು. ಈ ಪೌರಾಣಿಕ ನಾಟಕೋತ್ಸವಕ್ಕೆ ಹೆಚ್ಚು ಹೆಚ್ಚು ಜನ ಬಂದು ಈ ಹವ್ಯಾಸಿ ತಂಡಗಳನ್ನ ಆಶೀರ್ವಾದ ಮಾಡಬೇಕು ಅನ್ನೋದು ಸಂಸ್ಥೆ ಆಶಯ. 11 11, 12, 13, 14, 15 ಈ 5 ದಿನಗಳ ಕಾಲ ಪೌರಾಣಿಕ ನಾಟಕೋತ್ಸವ ನಡೀತಾ ಇದೆ. ಅದನ್ನು ತಮ್ಗೆ ನಾನು ಎಲ್ಲ ವಿಷಯವಾಗಿ ತಿಳಿಸಿದ್ದೇನೆ. ಹೆಚ್ಚು ಪ್ರೋತ್ಸಾಹ. ಆಮೇಲೆ ನಾವು ಮೊದಲಿಂದಲೂ ಕೂಡ ನಾವು ಉಚಿತವಾಗಿ ಪ್ರದರ್ಶನ ಮಾಡ್ತಾ ಇಲ್ಲ. ಅದಕ್ಕೆ 30 ರೂಪಾಯಿ, ಕೇವಲ ಬರೀ 30 ರೂಪಾಯಿ ಟಿಕೆಟನ್ನು ಇಟ್ಟಿದ್ದೇನೆ. 30 ರೂಪಾಯಿ ಟಿಕೆಟು ಅದೇನು ದೊಡ್ಡ ಮೊತ್ತ ಅಲ್ಲ. ಅದು ಸುಮ್ಮನೆ ಪುಕ್ಷಟ್ಟೆ ಬಂದು ಕೂತ್ಕೋಬಾರ್ದು. ನಾಟಕಕ್ಕೊಂದು ಗೌರವ ಬರಬೇಕು, ಸಮಸ್ತಕ್ಕೊಂದು ಗೌರವ ಬರಬೇಕು, ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಸುಮ್ಮನೆ ಅದೊಂದು ಗೌರವ ಧನ ಅಂತ ಇಟ್ಟಿದ್ದೇವೆ. ನಾವು ಅದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಲನೂ ಕೂಡ ಅದಿರುತ್ತೆ. ಯಾವ್ಯಾವ ನಾಟಕಗಳು? ಟ್ರಸ್ಟಿಗಳಾದ ಆನಂದ್ ರಾಜ್, ರಾಜೇಶ್ ಗುಬ್ಬಿ ಹಾಜರಿದ್ದರು. ತೀರ್ಥಹಳ್ಳಿ ಬಳಿ ತಾಯಿ ಎದುರೆ ಮಗಳು ಹೊಳೆಯಲ್ಲಿ ಕೊಚ್ಚಿಹೋದ ದಾರುಣ ಘಟನೆ ನಡೆಯಿತು. ತೀರ್ಥಹಳ್ಳಿ ತಾಲೂಕು ಹೊನ್ನೆದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂದಾಳಬೈಲು ಸಮೀಪದ ದುಡ್ಲಿಮನೆ ಗ್ರಾಮದಲ್ಲಿ ಈ ರೀತಿ ಘಟನೆ ನಡೆದಿದ್ದು, ಮನೆಯ ಎದುರು ಇರುವ ಹಳ್ಳವನ್ನು ದಾಟುತ್ತಿರುವಾಗ ಜಾರಿ ಹಳ್ಳಕ್ಕೆ ಬಿದ್ದು ತೇಲಿಹೋಗಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ದುಡ್ಲಿಮನೆ ಗ್ರಾಮದ ಯೋಗೇಂದ್ರಗೌಡ ಹಾಗೂ ಅನಿತಾ ಅವರ ಪುತ್ರಿ ಆಶಿಕಾ ಮೃತ ಬಾಲಕಿಯಾಗಿದ್ದು, ಮನೆ ಎದುರು ಹರಿಯುತ್ತಿದ್ದ ಹಳ್ಳ ದಾಟಲು ಹಳ್ಳಕ್ಕೆ ಅಡ್ಡಲಾಗಿ ಚಪ್ಪಡಿ ಹಾಕಲಾಗಿತ್ತು. ಆದರೆ ಮಳೆಯಿಂದ ಪಾಚಿ ಕಟ್ಟಿ ಜಾರುತ್ತಿತ್ತು. ಚಪ್ಪಲಿ ನೀರಿಗೆ ಬಿದ್ದಿದ್ದು ಅದನ್ನು ಹಿಡಿಯಲು ಪ್ರಯತ್ನಿಸುವಾಗ ಬಾಲಕಿ ಜಾರಿ ನೀರಿಗೆ ಬಿದ್ದಿದ್ದಾಳೆ ಎಂದು ಹೇಳಲಾಗುತ್ತಿದೆ. ತಾಯಿ ಅನಿತಾ ಜೊತೆ ಆಶಿಕಾ ಹಳ್ಳ ದಾಟುವಾಗ ಚಪ್ಪಡಿಯಿಂದ ಜಾರಿ ಹಳ್ಳಕ್ಕೆ ಬಿದ್ದು ಕೊಚ್ಚಿ ಹೋಗಿದೆ ಎಂದು ತಿಳಿದುಬಂದಿದೆ. ಗುಡ್ಡೇಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಬಾಲಕಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ತೀರ್ಥಹಳ್ಳಿ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಆದ್ದರಿಂದ ಮನೆಗೆ ವಾಪಸ್ಸು ಬರುವಾಗ ಈ ದುರ್ಘಟನೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಕೊಳಚೆ ಪ್ರದೇಶ ಮುಕ್ತ ನಗರ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಮುಖ್ಯ ಎಂದು ಕುಣಿಗಲ್ನಲ್ಲಿ ಶಾಸಕ ಡಾ ರಂಗನಾಥ್ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಗರ ಪ್ರದೇಶದಲ್ಲಿ ಕೊಳಚೆ ಪ್ರದೇಶ ಮುಕ್ತ ನಗರ ಪಟ್ಟಣವನ್ನಾಗಿಸಲು ಹಲವಾರು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿವೆ. ಯೋಜನೆ ಅನುಷ್ಠಾನ ಮಾಡಿ ಕೊಳಚೆ ಪ್ರದೇಶ ಮುಕ್ತ ನಗರ ಪಟ್ಟಣದ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಸಹಕಾರ ಮುಖ್ಯ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಕೋಟೆ, ಗುಜ್ಜಾರಿ ಮಹಲ, ವಾಣಿಯಂಬಾಡಿ ಕಾಲೋನಿ, ಕುವೆಂಪು ನಗರದ ಕೊಳಚೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಸರ್ವರಿಗೂ ಸೂರು ಯೋಜನೆಯಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿಯಿಂದ 500 ಮನೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಕೊಳಚೆ ಪ್ರದೇಶದ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಸಿದ್ದವಾಗಿದೆ. ಮನೆ ನಿರ್ಮಾಣದ ವೇಳೆ ಫಲಾನುಭವಿಗಳು ಸಹಕಾರ ನೀಡುವ ಮೂಲಕ ಉತ್ತಮ ಮನೆ ಹೊಂದಬಹುದು ಎಂದರು. ಯೋಜನೆ ಫಲಾನುಭವಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾದಲ್ಲಿ ಅದರ ಮರು ಪರಿಶೀಲನೆ ಮಾಡಲಾಗುವುದು. ಇನ್ನು ವಿವಿಧ ಪ್ರದೇಶಗಳನ್ನು ಸಹ ಕೊಳಚೆ ಪ್ರದೇಶ ಎಂದು ಪುರಸಭೆ ಸದಸ್ಯರು ಆಗ್ರಹಿಸುತ್ತಿದ್ದು, ಈ ನಿಟ್ಟನಲ್ಲಿ ಸದರಿ ಪ್ರದೇಶದ ಪರಿಶೀಲನೆ ನಡೆಸಿ ಆ ಪ್ರದೇಶದಲ್ಲೂ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಅರ್ಹ ವ್ಯಕ್ತಿಗಳು ಆತಂಕಕ್ಕೆ ಒಳಗಾಗುವುದು ಬೇಡ. ಪಟ್ಟಣದಲ್ಲಿ ವಸತಿ ಯೋಜನೆ ಅನುಷ್ಠಾನಕ್ಕೆ ಸೂಕ್ತ ಜಾಗ ಗುರುತಿಸಲು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ.
ಅಗತ್ಯ ಜಾಗ ಸಿಕ್ಕ ಕೂಡಲೇ ನಗರ ವಸತಿ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದರು. ಮತ್ತು ಲೋನ್ ಸಹ ಕೊಟ್ಟು ಇವತ್ತು ಮನೆ ಕಟ್ಟುವಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಕುಣಿಗಲಲ್ಲಿ ಮೊದಲನೇ ಸಲ ಸುಮಾರು 500 ಮನೆಗಳಷ್ಟು ಇವತ್ತಿನ ದಿನ ಸರ್ಕಾರದ ವತಿಯಿಂದ ಸ್ಯಾಂಕ್ಷನ್ ಆಗಿದೆ. ಇದು ಮೊದಲನೇ ಮನೆ ಅಂತ ಹೇಳ್ಬಹುದು. ಆ ಕಾರಣಕ್ಕೋಸ್ಕರ ಸಾಕಷ್ಟು ಬಡವರು ಇದ್ದಾರೆ, ಅವರಿಗೆ ಕೆಲವೊಂದು ಕಡೆ ವಸತಿ ಕಟ್ಟಿಸ್ಲಿಕ್ಕೆ ಒಂದು ದೊಡ್ಡ ಕನಸನ್ನಿಟ್ಕೊಂಡು ಬಹಳಷ್ಟು ವರ್ಷದಿಂದ ಕಾಯ್ತಾರಂತ ಒಂದು ಕನಸನ್ನ ಇವತ್ತು ನನಸನ್ನು ಮಾಡಲಿಕ್ಕೆ ಹೊರಟಿರೋಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಜನರು ಸಹ ಆತಂಕದಲ್ಲಿ ಇದ್ರು, ಯಾವ ರೀತಿ ಮನೆ ಕಟ್ಟಿಸ್ಕೊಡ್ತಾರೆ, ಕಟ್ಟಿಸ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಇವತ್ತು ಆ ಒಂದು ಆತಂಕನ ನಿವಾರಣೆ ಮಾಡಲಿಕ್ಕೆ ಅವರ ಹತ್ರ ನಾನೇ ಬಂದು ಕೂತು ಗುದ್ಲಿ ಪೂಜೆ ಮಾಡಿ ಜನರ ಸಮಸ್ಯೆಗಳು ಮತ್ತು ಅವರಿಗೆ ಕಾನ್ಫಿಡೆನ್ಸ್ ವಿಶ್ವಾಸ ತೆಗೆದುಕೊಳ್ಳಲಿಕ್ಕೆ ಅವರ ಜೊತೆ ಇವತ್ತು ಮಾತಾಡಿ ಎಲ್ಲರನ್ನೂ ಮುಂದೆ ಬರ. ಪುರಸಭಾಧ್ಯಕ್ಷ ನಳಿನ, ಉಪಾಧ್ಯಕ್ಷ ಅರುಣ್ ಕುಮಾರ್, ಸದಸ್ಯರಾದ ರಂಗಸ್ವಾಮಿ, ಯೂಸುಫುಲ್ಲಾ, ಸತೀಶ್, ಆಯಿಷಾಬಿ, ಸಮೀವುಲ್ಲಾ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದಲ್ಲಿ ಗ್ರಾಮಸ್ಥರ ಸಹಕಾರದಲ್ಲಿ ಅಭಿವೃದ್ದಿ ಕಾಮಗಾರಿ ನಡೆಯುತ್ತಿವೆ. ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದಲ್ಲಿ ಚರಂಡಿಗಳು ವ್ಯವಸ್ಥಿತವಾಗಿಲ್ಲ, ಕೊಳಚೆ ನೀರು ನಿಂತು ಸಾಂಕ್ರಾಮಿಕ ರೋಗ ಧ್ರುವ ತಾಣಗಳಾಗಿವೆ. ಈ ಸ್ಥಿತಿಯಲ್ಲಿ ಗ್ರಾಮದ ಮುಖಂಡರು ಯುವಕರು ಕಾಳಜಿ ವಹಿಸಿ ನರೇಗಾ ಯೋಜನೆಯಡಿ 400 ಮೀಟರ್ ಉದ್ದದ ಚರಂಡಿ ನಿರ್ಮಿಸಿದ್ದಾರೆ. 2 ವರ್ಷಗಳಿಂದ ಚರಂಡಿ ಅವ್ಯವಸ್ಥೆಯಾಗಿ ಸಮಸ್ಯೆಯಾದ ಕಾರಣ ದುರಸ್ತಿ ಮಾಡಲಾಗಿದೆ ಎಂದರು. ಗ್ರಾಮದಲ್ಲಿ 2 ಚರಂಡಿ ಕಾಮಗಾರಿ ಮುಗಿದಿದ್ದು ಇನ್ನೆರಡನ್ನ ಶೀಘ್ರ ಕೈಗೆತ್ತಿಕೊಳ್ಳಲಾಗುವುದೆಂದು ಪಿಡಿಒ ಮುನಿರಾಜು ಹೇಳಿದರು. ಗ್ರಾಮದಲ್ಲಿ 2 ಚರಂಡಿಗಳು ಈಗ ಕೆಲಸ ಸ್ಟಾರ್ಟ್ ಮಾಡಿದರೆ ಮತ್ತು ಇನ್ನ 2 ಪ್ರೋಗ್ರೆಸ್ ನಡೀತಾ ಇದೆ, ಒಟ್ಟು 4 ಇದೆ. ಅದರಲ್ಲಿ ಮಾನವ ದಿನಗಳು ಸುಧಾರಣೆ ಆಗ್ತಾ ಇದೆ ಮತ್ತು ಇಲ್ಲಿನ ಚರಂಡಿ ಭಾರಿ ಹಿಂದೆ ಭಾರಿ ಅಸ್ವಸ್ಥತೆಯಿಂದ ಕುಳಿತು ಈಗ ಈ ನರೇಗಾ ಯೋಜನೆಯಲ್ಲಿ ಚರಂಡಿ ಮಾಡಿದ್ರಿಂದ ಸ್ವಚ್ಛವಾಗಿ ನೀರು ಹರಿದು ಆಚೆ ಹೋಗುತ್ತೆ ಹಾಗೂ ಸ್ವಚ್ಛತೆಯನ್ನು ಸಹ ಕಾಪಾಡ್ತಾ ಇದೆ. ಬಂದ ಮೇಲೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನರೇಗಾ ಇಲ್ಲಿ ಹೊಸ ಪಂಚಾಯಿತಿ ಆಗಿದ್ದರಿಂದ ಯಾವುದೇ ಪಂಚಾಯಿತಿ ಟ್ಯಾಕ್ಸು ಅದು ಇದು ವಸೂಲಾತಿಯಾಗಿ ಕಾಮಗಾರಿ ಮಾಡೋಕ್ಕಾಗಲ್ಲ. ಅದರಿಂದ ನರೇಗಾ ಯೋಜನೆಯಲ್ಲಿ ಇಡೀ ನಮ್ಮ ದೇವನಹಳ್ಳಿ ತಾಲೂಕೆ ಒಳ್ಳೆ ಮಾದರಿ ಮಾಡಬೇಕು ಅಂತೇಳಿ ನಾನು ಪಣ ತೊಟ್ಟು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಮಾನವ ದಿನಗಳು ನಮ್ಮ ತಾಲೂಕಿಗೆ ನಮ್ಮದೇ ಎಷ್ಟಾಗಿದೆ. ಗ್ರಾಮಸ್ಥರು ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡುವ ಮೂಲಕ ಮಾದರಿ ಗ್ರಾಮ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ತಿಪಟೂರಿನಲ್ಲಿ ಶಾಸಕ ಬಿಸಿ ನಾಗೇಶ್ ಫಲಾನುಭವಿಗಳಿಗೆ ಪಂಪ್ಸೆಟ್ ಪರಿಕರ ವಿತರಿಸಿದರು. ರೈತರು ಸ್ವಾಭಿಮಾನಿಗಳಾಗಿ ಸ್ವಾವಲಂಬನೆಯಿಂದ ಬದುಕನ್ನು ರೂಢಿಸಿಕೊಳ್ಳಿ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರಿನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಸುಮಾರು 50 ರೈತರಿಗೆ ಉಚಿತ ಪಂಪ್ಸೆಟ್ ಪರಿಕರಗಳನ್ನು ವಿತರಿಸಿದರು. ರೈತರು ಪಂಪ್ಸೆಟ್ಗಳನ್ನು ಬಳಸಿಕೊಂಡು ಸ್ವಾಭಿಮಾನಿಗಳಾಗಿ ಸ್ವಾವಲಂಬನೆಯಿಂದ ಬದುಕಲು ದಾರಿ ಮಾಡಿಕೊಟ್ಟಿದೆ. ಅಲ್ಲದೆ ಇದರ ಜೊತೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಅಂತರ್ಜಲವನ್ನು ಕಾಪಾಡಬೇಕು ಎಂದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕೇಂದ್ರ ಸರ್ಕಾರ ಹನಿ ನೀರಾವರಿಗಾಗಿ 100% ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ 90% ಅನುದಾನವನ್ನು ಪಡೆದುಕೊಂಡು ಮಾದರಿ ರೈತರಾಗಬೇಕೆಂದು ಶಾಸಕರು ಹೇಳಿದರು. ಇವತ್ತು ಅಂಬೇಡ್ಕರ್ ನಿಗಮ ಮತ್ತು ದೇವರಾಜ ಅರಸ್ ಅಭಿವೃದ್ಧಿ ನಿಯಮದಿಂದ ಹಿಂದುಳಿದ ಮತ್ತು ಪರಿಶಿಷ್ಟ ಜನಾಂಗದ ವ್ಯಕ್ತಿಗಳನ್ನ ಸ್ವಾಭಿಮಾನಿಗಳು ಮಾಡಬೇಕು, ಸ್ವಾವಲಂಬಿಯಿಂದ ಬದುಕಬೇಕು ಅಂತೇಳಿ ಸರ್ಕಾರ ಏನು ಆಸೆ ಪಟ್ಟು ಇವತ್ತು 50 ಜನಕ್ಕೆ ಬೋರ್ ತೆಗೆಸ್ಕೊಟ್ಟಿತ್ತು. ಅವ್ರಿಗೆಲ್ಲರಿಗೂ ಪೈಪು, ಸ್ಟಾರ್ಟ್ರು, ಮೋಟರ್ಸು, ಕೇಬಲ್ಸ್ ಈ ಥರದ್ದು ಏನೇನು ಪರಿಷ್ಕಾರ ಬೇಕೋ ಅವನ್ನೆಲ್ಲವನ್ನು ಇವತ್ತು ಕೊಟ್ಟಿದೆ. ಟ್ರಾನ್ಸ್ಪರೆಂಟ್ ಆಗಿರಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲರ ಮುಂದೆ ಅವ್ರಗಳಿಗೆಲ್ಲ ಕೊಡಬೇಕು. ಹಿಂದೆಲ್ಲ ಹೇಳ್ತಾ ಇದ್ರು ಅವ್ರು ತಗೊಂಡು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೆಲ್ಲೇ ಆಗತ್ತೆ ಅಂತ. ಏನು ಪೈಪ್ 30 ನಿಂತಿದ್ರೆ ಅದ ಹತ್ಕೊಡ್ತಾರೆ ಆಫೀಸರ್ಸು ಅಂತ. ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧಿಕಾರಿ ಡಿ ಜಯರಾಮಣ್ಣ, ನಗರಸಭಾ ಸದಸ್ಯ ರಾಮಮೋಹನ್, ರೈತರು ಭಾಗವಹಿಸಿದ್ದರು.
ತುಮಕೂರು ತಾಲೂಕು ಕೋರಾದಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ತುಮಕೂರು ತಾಲೂಕು ಕೋರಾದಲ್ಲಿ ಹೋಬಳಿ ಮಟ್ಟದ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕುಮಾರ್, ಫಸಲ್ ಭೀಮಾ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತರಿಸಲಾಗಿದೆ. ಮಳೆ ಬಾರದೆ ಬೆಳೆ ಹಾಳಾಗಿ ನಷ್ಟವಾದರೆ ಯೋಜನೆಯ ಉಪಯೋಗ ಪಡೆಯಬಹುದು ಎಂದರು. ಸಾವಿರದ 500 ಕ್ವಿಂಟಲ್ ಬಿತ್ತನೆ ಬೀಜಗಳ ಬೇಡಿಕೆ ಇದೆ. ಭತ್ತ, ರಾಗಿ, ಜೋಳ, ಈ ಶೇಂಗಾ ಎಲ್ಲ ಸೇರಿದೆ. ಈಗಾಗಲೇ ನಾವು ಸುಮಾರು ಒಂದು 600 ಕ್ವಿಂಟಲ್ನಷ್ಟು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿಕೊಂಡಿದ್ದೀವಿ. 6 ಹೋದಿಯಲ್ಲಿ ಈಗ ಅಲ್ಲ ಒಂದು 250 ಕ್ವಿಂಟಲ್ನಷ್ಟು ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಯಾವುದಕ್ಕೂ ಕೊರತೆ ಇರೋದಿಲ್ಲ. ಇನ್ನು ರಸಗೊಬ್ಬರಕ್ಕೆ ಬಂದ್ರೆ ರಸಗೊಬ್ಬರಕ್ಕೂ ಕೂಡ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕೊರತೆ ಇರಲ್ಲ. ಬಟ್ ಏನಂದ್ರೆ ರಸಗೊಬ್ಬರದ ವಹಿವಾಟು ಈಗ ಬದಲಾವಣೆ ಆಗಿದೆ. ಕೋರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಜೀರ್ ಅಹಮದ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀ ನರಸಯ್ಯ, ಎಪಿಎಂಸಿ ಅಧ್ಯಕ್ಷ ಗಂಗಾಧರಯ್ಯ, ತಾಲೂಕು ಪಂಚಾಯಿತಿ ಸದಸ್ಯೆ ಕವಿತಾ, ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.